ಬಿಡುಗಡೆ ಆಗ್ತಾ ಇದ್ದಂತೆ ಅಸಮಾಧಾನ ಕೂಡ ಭುಗಿಲೆದ್ದಿರೋದನ್ನ ಗಮನಿಸಬಹುದು. ರಾಣೆಬೆನ್ನೂರಿನ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನದ ಜ್ವಾಲೆ ಎದ್ದಿದೆ. ಕೆಬಿ ಕೋಳಿವಾಡ ಪುತ್ರ ಪ್ರಕಾಶ್ಗೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಈ ಭಿನ್ನಮತ ಸ್ಫೋಟಗೊಂಡಿದೆ. ಆಕಾಂಕ್ಷಿಗಳ ಮನವೊಲಿಸುವಲ್ಲಿ ಕೆಬಿ ಕೋಳಿವಾಡ ಅವರು ವಿಫಲರಾದ್ರ. ಹಾಗಾದ್ರೆ ಜಡ್ಡೆಪ್ಪ ಕರೆಗೌಡ ಬೆಂಬಲಿಗರ ಮನವೊಲಿಸುವಲ್ಲಿ ಕೂಡ ವಿಫಲರಾಗಿದ್ದಾರೆ. ಮಗನ ಪರ ಕ್ಷೇತ್ರದ ಕೈ ನಾಯಕರಿಗೆ ಕೆಬಿ ಕೋಳಿವಾಡ ಅವರು ಕರೆಯನ್ನ ಮಾಡಿದ್ದಾರೆ. ಮಗನಿಗೆ ಬೆಂಬಲಿಸುವಂತೆ ಜಡ್ಡೆಪ್ಪ ಬೆಂಬಲಿಗರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದರೆ ಕೋಳಿವಾಡ ವಿರುದ್ಧ ಜಡ್ಡೆಪ್ಪ ಬೆಂಬಲಿಗರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಶೋಕಣ್ಣ ಕೋಳಿವಾಡ ನಡುವಿನ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ರಾಣೆಬೆನ್ನೂರು ವರ್ತಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಶೋಕಣ್ಣ. ಹಾಗೆ ಅಶೋಕಣ್ಣ ಹಾಗೆ ಕೋಳಿವಾಡ ಅವರು ಮಾತನಾಡಿರುವಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ, ಆಡಿಯೋದಲ್ಲಿ ಯಾವ ಸಾರಾಂಶ ಇದೆ, ಬನ್ನಿ ಕೇಳೋಣ. ಹಲೋ ಅಶೋಕ. ಹಲೋ ಹಲೋ ಅಶೋಕ. ಹಾ ಹೇಳ್ರಿ ಸರ್. ಕೋಳಿ ಕೋಳಿವಾಡ ಸರ್ ಮಾತಾಡೋದು. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಜೊತೆ ಫೋನ್ ಮಾಡಿದ್ದೆ, ಫೋನ್ ಹೋಗ್ತಾ ಇಲ್ಲ. ಏನ್ ಜೊತೆ ಫೋನ್ ಇತ್ತೀರಿ ಏನ್ ಬಿಟ್ರಿ, ಏನ್ ಏನೈತೆ ಹೇಳ್ರಿ ಸರ್. ಏನ್ ಮಾಡೋಕ್ ಹೇಳ್ರಿ, ಫೋನ್ ಎತ್ತಾರೆ ಅವಕಾಶಗಳಂತಂದ್ರೆ ನಾವೇಂದ್ರೆ ಅಧಿಕಾರ ಅಲ್ರಿ ಸಾಹೇಬ್ರೆ. ಸಾಹೇಬ್ರೆಪ್ಪ ಪ್ರಯತ್ನ ಮಾಡಿದ ಸಾಹೇಬ್ರೆ, ಆಗ್ಲಿಲ್ಲ. ಮತ್ತೊಂದಿಲ್ಲ, ಮತ್ತೊಂದು ಅವಕಾಶಗಳು ಬರ್ತಾವು. ಏನು ಮಾಡೋಣಂತ ದಯವಿಟ್ಟು, ಏನು ಮಾಡೋಣಂತ ಅಂತ ನಾನು. ನಾವ್ ಇಲ್ಲಿ ಮಟ್ರ ನಿಮ್ ಕೈ ಕಾಲು ಇಟ್ಕೇವಿ, ನಿಮ್ ಪಲ್ಲಕ್ಕಿ ಒತ್ತವಿ, ನೀವ್ ಫೋನ್ ನಿಮ್ ಮಾತಾಡ್ಬೇಡ್ರಿ, ನಿಮ್ ಕೈ ಮುಗಿದ್ ಕಾಲ್ ಬಿಡ್ತಾನ್ರಿ. ನಿಮ್ ಬಂದದ್ದು ಮನೆಗೆ ಮನೆಗೆ ಬರ್ತಂತ ಅಲ್ರಿ ಸಾಹೇಬ್ರೆ. ಸಾಹೇಬ್ರೆ ನಾವು ಪಕ್ಷಿದ್ರೆ ಇಷ್ಟ ಅಂತ ನಾನು ನಮ್ಮ ಅಪ್ಪ ಹೋಗ್ತೇನೆ. ನಾನದ ಕಾಂಗ್ರೆಸ್ಗೆ ನೀವ್ ಅದಬೇಕಾಡ್ಬಾರ್ರಿ. ಏನಂದಿ? ನಾನು ನಮ್ಮ ಅಪ್ಪ ಹುಟ್ಟೇನೆ, ಕಾಂಗ್ರೆಸ್ ಪಕ್ಷಕ್ಕ ಹಾಕ್ತಾನ ನೋಟ. ನೀವೇ ಗೊತ್ತು ನನಗ್ ಗೊತ್ತು, ಇಲ್ಲಿಗೆ ನಾ ಫೋನ್ ಮಾಡ್ತೀನಿ. ಏನ್ ಅಲ್ಲ ಸರ, ನಿಮ್ ಬಂದ್ಮಾನ ಐತೆ, ಆದ್ರೆ ನೀವ್ ಫೋನ್ ನೇ ಮಾತಾಡ್ಬೇಡ್ರಿ ದಯವಿಟ್ಟು. ಬರ್ತೇನೆ ಬಿಡು, ಮನೆಗೆ ಬರ್ತೇನೆ. ಅಲ್ಲ ಮನೆಗೆ ಬಂದು ಮಾತಾಡ್ತಾನೆ. ಇಲ್ಲ ನಿಲ್ಲ ಕರೆ ಕಳಿಸಿ ಅಂತಾನೆ, ಮಾತಾಡ್ತಾನೆ ಬರ್ತಾನೆ. ಕೂಡಿ ಮಾತಾಡೋಣ ಅಂತ. ನೀವು ಅಣ್ಣ ನೀವು ಇಲ್ಲಿ ಬಂದು ಮಾತಾಡ್ರಿ, ಫೋನ್ ಕಾಲ್ ಬರ್ತಾನೆ. ಮನೆಗೆ ಬರ್ತಾನೆ ಮೇಡಮ್, ನಿಮ್ಮ ಮನೆಗೆ ಬಂದು. ಪರಿಸ್ಥಿತಿ ನೋಡಿ, ಪರಿಸ್ಥಿತಿ ಮನೆ ಬಂದು ಅಲ್ಲ ರೊಟ್ಟಿ ತಿಂದ ಮಾತಾಡೋಣ. ಸಾಹೇಬ್ರೆ ಸಣ್ಣ ತಮ್ಮಪ್ಪ ಬರ್ಕಿ ಏನಂದ್ರಿ, ಮನೆಗೆ 6 ವರ್ಷದಿಂದ ಸಾದ್ರಿಗೊಬ್ಬರಿಗೆ ಅವಕಾಶ ಕೊಡೋಣ ಅಂದ್ರಿ ಅಂತ. ಸಾದ್ರಿ ಕೊಡೋದ್ ಬೇಡ್ರಿ.